ಬೇಡಿಕೆ ಇರುವಂತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸರ್ ಎಲ್ಲ ನನ್ನ ಹಿರಿಯ ಎಲ್ಲ ಬೇಡಿಕೆ ಇರುವಂತ ಎಲ್ಲ ನಮ್ಮ ನಾಯಕರುಗಳೇ ನಿಮ್ಮ ಅಭ್ಯರ್ಥಿಗಳಂತ ನಮ್ಮ ಅಭ್ಯರ್ಥಿಗಳಂತ ಯೋಗೇಶ್ವರ ಅವರೇ ಎಲ್ಲ ಕಾರ್ಯಕರ್ತರುಗಳೇ ಮುಖಂಡರುಗಳೇ ಸ್ನೇಹಿತರೇ ನಾವೆಲ್ಲ ಕಾರ್ಯಕರ್ತರಿಗೆ ಚುನಾವಣೆ ಬಂದಿದೆ ನಾನು ಆಗಾಗ ಈಗ ತಮಗೆಲ್ಲ ನಿನ್ನೆಯಿಂದ ಒಂದು ಹೊಸ ಹುರುಪು ಶಕ್ತಿ ಬಂದಿದೆ ಆರೆ ಡಿಕೆ ಸುರೇಶ್ ಅವರಿಗೆ ಕಾಂಗ್ರೆಸ್ ಚಿನ್ನೆಗೆ ತಾವೆಲ್ಲ ಸುಮಾರು 80,000 ಕ್ಕೂ ಹೆಚ್ಚು ಓಟನ್ನು ಕೊಟ್ಟು 85,000 ಕೊಟ್ಟು ಅವರಿಗೆ ಆಶೀರ್ವಾದ ಮಾಡಲಿಕ್ಕೆ ತಾವು ಎಲ್ಲ ಒಂದು ಪ್ರಯತ್ನವನ್ನ ಮಾಡಿದ್ರಿ ಕಾರಣದಿಂದ ಬೇರೆ ಕಡೆ ಓಟು ಕಡಿಮೆ ಆದದಕ್ಕೆ ಅವರು ಗೆಲ್ಲಕಾಗಲಿಲ್ಲ ಆದರೆ ಈ ಸಂದರ್ಭದಲ್ಲಿ ನಾವು ಈ ಜಿಲ್ಲೆನ ಈ ರಾಜ್ಯನ ಅಭಿವೃದ್ಧಿ ಪಥಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಏನು ನಾವು ಸಂಕಲ್ಪವನ್ನು ನಾವು ಮಾಡಿದ್ದೇವೆ ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ ಅದಾದ ಮೇಲೆ ಬಿಜೆಪಿ ಮತ್ತು ಜನತಾದಳದಿಂದ ಅನೇಕರು ಕಾರ್ಯಕರ್ತರೆಲ್ಲ ಕೂಡ ನಮ್ಮ ಪಕ್ಷಕ್ಕೆ ನನ್ನನ್ನ ನಂಬಿ ಸುರೇಶ್ ಅವರನ್ನ ನಂಬಿ ಬಹಳ ಜನ ಹೊಸದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ನಮಗೆ ಕೈಯನ್ನ ಬಲಪಡಿಸಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀರಿ ಪ್ರಶ್ನೆ ಇಲ್ಲ ನಾನು ಡಿಕೆ ಸುರೇಶ್ ಅವರು ಇಬ್ಬರು ಸಹಾಯಕರಂತೆ ಯೋಗೇಶ್ ಅವರು ಕೂಡ ಮಾತಾಡಿದ್ದೇನೆ ಯಾರು ನಮ್ಮ ಜೊತೆ ಕಷ್ಟಕಾಲದಲ್ಲಿ ನಮ್ಮ ಜೊತೆ ನಿಂತಿದ್ದಾರೆ ಅವರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡಬೇಕು ನಾನು ಅವ್ರ ಕೈಯನ್ನ ಬಲಪಡಿಸಿಕೊಂಡು ಯಾವಾಗಲೂ ಜೊತೆಯಲ್ಲಿ ಇರ್ತೇನೆ ಈ ಚನ್ನಪಟ್ಟಣಕ್ಕೆ ಹೊಸ ರೂಪವನ್ನು ಕೊಡಬೇಕು ಅಂತ ಹೇಳಿ ನಾವೀಗಾಗಲೇ ಮಾತುಕತೆಯನ್ನು ನಾವು ಮಾಡಿದ್ದೇವೆ ಅವರು ನಿನ್ನೆ ಬಂದ ಕೂಡ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ನಾನು ಮಾತಾಡಿದ್ದೇನೆ ಆದ್ರಿಂದ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡಿಕೊಂಡು ಹೋಗಬೇಕಾಗಿದೆ ಇವತ್ತು ಜನತಾದಳ ಬಿಜೆಪಿ ಯಾಕೊಂದಾದ್ರೂ ಅವರು ಜಾತ್ಯತೀತ ತತ್ವ ಅಂತ ಹೇಳುವಂತ ಪಕ್ಷ ಕೋಮುವಾದ ಪಕ್ಷದ ಜೊತೆಯಲ್ಲಿ ಹೊಂದಾಣಿಕೆ ಯಾಕೆ ಮಾಡ್ಕೋಬೇಕಾಯ್ತು ಅವರ ಅನುಕೂಲದ ರಾಜಕಾರಣಕ್ಕೆ ನಮಗೆ ಭವಿಷ್ಯ ಇಲ್ಲ ನಾವು ಸೋಲ್ತೇವೆ ಅಂತ ಹೇಳಿ ಅವರು ಹೊಂದಾಣಿಕೆಯನ್ನು ಮಾಡಿಕೊಂಡ್ರು ಅವರು ಕೊನೆಗೆ ಬಾಮೈದನ್ನೇ ಬಿಜೆಪಿ ಸೀಟ್ಗೆ ನಿಲ್ಲಿಸಿದ್ದನ್ನ ತಾವೆಲ್ಲ ಗಮನಿಸಿದ್ದೀರಿ ನಾನು ಅದನ್ನ ಚರ್ಚೆ ಮಾಡಕ್ಕೆ ಈಗ ಸದ್ಯಕ್ಕೆ ನಾನು ಹೋಗುದಿಲ್ಲ ಅವ್ರು ಯಾರು ಬೇಕಾದ್ರೂ ಕ್ಯಾಂಡಿಡೇಟ್ ಮಾಡ್ಕೊಳ್ಳಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ತಮ್ಮ ನಾನು ಹೇಳದಿಷ್ಟೇ ಚನ್ನಪಟ್ಟಣಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ನಾವೆಲ್ಲ ಕೂತ್ಕೊಂಡು ಮಾತಾಡಿ ಒಂದು 500 ಕೋಟಿ ರೂಪಾಯಿ ಹಣವನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡಿಸಿ ಕೆಲಸವನ್ನ ಈಗಾಗಲೇ ನಾವು ಪ್ರಾರಂಭ ಕ್ಷೇತ್ರ ಈ ಜನರ ಋಣವನ್ನ ತಿಸ್ಬೇಕು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ನಾನು ಕೈ ಜೋಡಿಸಿ ಜನರ ಸೇವೆಯನ್ನು ಮಾಡಬೇಕು ಅಂತೇಳಿ ಒಂದೇ ಒಂದು ಷರತ್ತನ್ನ ಹಾಕಿ ಈ ಕ್ಷೇತ್ರದ ಜನತೆಗೋಸ್ಕರ ಇವತ್ತು ಅವರು ಕಾಂಗ್ರೆಸ್ ಪಕ್ಷವನ್ನ ಈ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನ ಇವತ್ತು ಸೇರಿ ಒಂದು ಮಾತು ಹೇಳಿದ್ದೆ ಕಮಲ ಕೆರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹಾಗೆ ನಿಮ್ಮ ಕೈ ಚನ್ನಪಟ್ಟಣದಲ್ಲಿ ಅಧಿಕಾರದಲ್ಲಿದ್ರೆ ಮಾತ್ರ ಬದಲಾವಣೆಯ ಸಂಕೇತ 3 ತಿಂಗಳಲ್ಲಿ ಅದೇ ಯಾರು ಎಂಎಲ್ಎ ಹೇಳಿದ್ರು ನಾವೇನ್ ಮಾಡಿದ್ರು ನೋಡಿದ್ರಲ್ಲ ನೀವು ಕುಮಾರಣ್ಣ ಕೇಳಬೇಕು 2 ಬಾರಿ ಇಲ್ಲಿ ಎಂಎಲ್ಎ ಆಗಿದ್ದೆ ಚೀಫ್ ಮಿನಿಸ್ಟರ್ ಆಗಿದ್ದೆ ಏನನ್ನ ಮಾಡಿದ್ದೆ ನಿನ್ನ ಪಟ್ಟಿ ಬಿಡುಗಡೆ ಮಾಡು ಅಂತ ನೀವು ಕೇಳಬೇಕು ನಿನ್ನ ಸಾಕ್ಷಿ ಕೊಟ್ಟೆ ಏನು ಅಂತ ನಾವು ಕೇಳಬೇಕು ನಾನು ಇಂದ ಹೆಚ್ಚಿಗೆ ನಾನು ಏನು ಹೇಳಕ್ಕೋಗುದಿಲ್ಲ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ನಮಗೆ ಅತಿ ಹೆಚ್ಚು ಮತವನ್ನು ಕೊಟ್ಟು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ತಾವು ಕೊಡಬೇಕು ಬಹಳ ಸಂತೋಷ ಎಲ್ಲ ಬಿಜೆಪಿಯ ಕಾರ್ಯಕರ್ತರು ನಮ್ಮ ಜೊತೆ ಸೇರ್ಕೊಂಡು ತಾವೆಲ್ಲ ಕೈ ಜೋಡಿಸಿದ್ದೀರಿ ನಿನ್ನೆ ಯಾರನ್ನು ಕೂಡ ಕಳಿಸ್ಲಿಕ್ಕೆ ಆಗಲಿಲ್ಲ ಟೈಮ್ ಮುಖ್ಯಮಂತ್ರಿಗಳು ವಯನಾಡ್ಗೆ ಹೋಗ್ಬೇಕಾಗಿತ್ತು ನಾನು ವಯನಾಡ್ಗೆ ಹೋಗ್ಬೇಕಾಗಿತ್ತು ಕ್ಯಾನ್ಸಲ್ ಮಾಡಿ ಒಳ್ಳೆ ಶುಭಗಳಿಗೆ ಶುಭ ಮುಹೂರ್ತ ಹುಡುಕಿ ಯೋಗೇಶ್ ಅವ್ರನ್ನ ಈಗ ನಾವು ಸೇರಿಸಿಕೊಂಡಿದ್ದೇವೆ ಅವರು ಯೋಗೇಶ್ ಅವರಿಗೆ ಫಾರ್ಮ್ ಕೂಡ ಕೊಟ್ಟಿದ್ದೇವೆ ಅರ್ಜಿ ಹಾಕಲಿಕ್ಕೆ ನಿಮ್ಮ ಆಶೀರ್ವಾದ ಪಡಲಿಕ್ಕೆ ಬಂದಿದ್ದಾರೆ ಮುಂದೆ ನಿಂದಗಳೇ ಬಹಳ ವಿಚಾರಗಳು ಮಾತಾಡಲಿದೆ ಇಲ್ಲಿಗೆ ಆಗೋಗುದಿಲ್ಲ ಇನ್ನ ಬೇಕಾದಷ್ಟು ಸಿನಿಮಾ ನೀವು ನೋಡಬೇಕಾಗಿದೆ ಸಿನಿಮಾ ನೋಡಬೇಕಾಗಿದೆ ಆಮೇಲೆ ನೀವೆಲ್ಲ ನಿಮ್ಮ ಹತ್ರ ಮಾತಾಡ್ತೇನೆ ತಾವು ಅತಿ ಹೆಚ್ಚು ದಾಖಲೆ ಮತದ ಅಂತರದಿಂದ ಯೋಗೇಶ್ ಅವ್ರನ್ನ ಕೈಯನ್ನ ಬಲಪಡಿಸಬೇಕು ಕಾಂಗ್ರೆಸ್ ಕೈಯನ್ನ ಬಲಪಡಿಸಬೇಕು ಈ ಅಸ್ತ್ರವನ್ನ ಗೆಲ್ಲಿಸಬೇಕು ಅಂತ ತಮ್ಮ ಪ್ರಾರ್ಥಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ।